ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಕಾಂಗ್ರೆಸ್ ಪಕ್ಷದ ಮುಖಂಡನನ್ನು ಬರ್ಬರವಾಗಿ ಕೊಲೆ ಮಾಡಿದ ದುಷ್ಕರ್ಮಿಗಳು. ಕಾಂಗ್ರೆಸ್ ಪಕ್ಷದ ಮುಖಂಡನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡೋನಿ ಗ್ರಾಮದ ಬಳಿ ನಡೆದಿದೆ. ಡೋನಿ ಗ್ರಾಮದ ಶರಣಪ್ಪ ಸಂದಿಗೌಡ ವಯಸ್ಸು 40 ವರ್ಷ, ಕೊಲೆಯಾದ ಮೃತ ದುರ್ದೈವಿಯಾಗಿದ್ದಾನೆ. ಶರಣಪ್ಪನನ್ನು ಕೊಲೆಗೂ ಮುನ್ನ ಅಟ್ಟಾಡಿಸಿ ಹೊಡೆದು ಕಣ್ಣಿಗೆ ಕಾರದ ಪುಡಿ ಎರಚಿ ಕೊಲೆ ಮಾಡಿರುವ ದುಷ್ಕರ್ಮಿಗಳು ನಂತರ ಕಾಲು ಕಟ್ಟಿ ಮರಕ್ಕೆ ಹಗ್ಗದಿಂದ ಕಟ್ಟಿಹಾಕಿ ವಿಕೃತಿ ಮೆರೆದಿದ್ದಾರೆ. ಶರಣಪ್ಪನ ಕೊಲೆಯ ವಿಚಿತ್ರ ಘಟನೆ ನೋಡಿ ಡೋಣಿ ಹಾಗೂ ಡಂಬಳ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಘಟನೆಯ ಸ್ಥಳಕ್ಕೆ ಮುಂಡರಗಿ ಪೊಲೀಸರು, ಶ್ವಾನದಳದ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದು ಕುಟುಂಬದ ಅಕ್ರಂದವು ಮುಗಿಲು ಮುಟ್ಟಿದೆ. ಫೋನ್ ಮಾಡೇನ್ರಿ ನನಗ, ಒಂದು ಬಿಳೆ ಕಾರು ಒಂದು ಬೈಕು ಬೆನ್ನತ್ತೈತಕ್ಕ ನನಗ ಅಂತದ್ದು ಎಲ್ಲಿದ್ಯಪ್ಪ ಅಂದ ಗದಿನಾಗ ಆ ದಿನಕ್ಕ ನಾನು ಅಂದ ಅನ್ನೋದ್ರಾಗ ನಾನೇನಂದ ಗದಗಿನ ಗದಗಿನ ಪೊಲೀಸ್ ಸ್ಟೇಷನ್ ಹೋಗಪ್ಪ, ನಿನ್ಗ ರಕ್ಷಣೆ ಸಿಗ್ತೈತಿ ಅನ್ನ. ಇಲ್ಲಕ್ಕ 1.5 ಕಿಲೋಮೀಟರ್ ದೂರ ಐತೆ ನನ್ ಗದಗಿನ ಪೊಲೀಸ್ ಸ್ಟೇಷನ್. ನಿನ್ನ ಫ್ರೆಂಡ್ಗೆ ಯಾರಿಗಾರ ಫೋನ್ ಮಾಡಿ ಕರೆಸ್ಕೊರಪ್ಪ ಅನ್ನ. ಅಕ್ಕ ಫೋನ್ ಹಚ್ಚಕತ್ತೀನಿ, ಯಾರು ಎತ್ತಲ್ರಕ್ಕ. ಆಮೇಲೆ ಒಂದು ಹೋಟ್ಲ ಕುಂತಿನಕ್ಕ ಸೇಫ್ಟಿ ಅದೀನಿ ಹೊಕ್ಕಿನಕ್ಕ, ನನಗ್ ನರಗುಂದಾಗಿದ್ದ ಬೆನ್ನತ್ತಾರಕ್ಕ. ನಾನು ಎಲ್ಲಮ್ಗೆ ಹೋಗಿದ್ದೆ, ಎಲ್ಲಮ್ಮ ಹೊರದಾಗಿದ್ದ ಬಂದಿ ನಾನು. ನಾನು ಅರ್ಗೊಂದು ಬಂದಿರೋದು ತಪ್ಪಾಗ್ಬಿಡ್ತಕ್ಕ ನನಗ, ಒಂದು ವೈಟ್ ಕಾರು ಒಂದು ಬೈಕ್ ಯಾರು ನೋಡಯ್ಯಪ್ಪ ಅಂದೆ. ಯಾಕ ನನಗೆ ಹಂಗೆ ಗೊತ್ತಾಕತ್ತಿ ನನ್ನ ಸೇಫ್ಟಿ, ನಾನು ಬದುಕ್ಬೇಕ. ಯಾಕ ಅವ್ರು ನನಗೆ ಇಲ್ಲಿ ಬಿಡುವಲ್ರಿ ಅಕ್ಕ, ಈಗ ಒಂದು ತಿಂಗಳಿದ್ದ ತಕ್ಕ ಕೊಪ್ಪಳಕ್ಕೆ ಗಾಡಿ ಬಿಟ್ರೆ ಕೊಪ್ಪಳಕ್ಕೆ ಬರ್ತಾರೆ ಅಕ್ಕ. ನಾನು ಅಲ್ಲಿ ಎಲ್ಲಿ ಬೆಳಗ್ಗೆ ಬಿಟ್ಟಿನಿ ಅಲ್ಲಿ ಬರ್ತಾರಕ್ಕ. ನನ್ನ ಫ್ರೆಂಡ್ಸಿಗೆ ಪಾರ್ಸ್ಟ್ ಎಲ್ಲರಿಗೆ ಹೇಳಿನಕ್ಕ, ನಾನು ಎಂತ ಟಾರ್ಚರ್ ಕೊಡ್ತಾಳಕ್ಕ ಹಾಕಿ ನನಗ ಅಂತದ್ ಯಾಕೋ ನೆನಪ್ತಮ್ಮ. ನಿನ್ನೆ ಹೇಳನ್ರಿ, ನಿನ್ನೆ 10:49 ಫೋನ್ ಮಾಡೇನ್ರಿ ನೈಟ್. ನಾವು ರಾತ್ರಿ 10:49 ಫೋನ್ ಮಾಡಲ್ಲ ಅದಕ್ಕೆ ಹೇಳಿದ್ರಿ ಕಾರ್ ನಂಬರ್ ಬೈಕ್ ನಂಬರ್ ಅಕ್ಕ. ಕತ್ತಲ್ಲ ನನಗೆ ಏನ್ ಕಾಣಿಸುತ್ತಕ್ಕ, ನಾನು ನರ್ಗುಂದಿದ್ದ ಫಾಲೋ ಮಾಡ್ಯಾರ್ರಿ ಅಂತಂದ್ರಿ ಅವ್ರು. ಹ್ಞೂ ರೀ, ನನಗೆಲ್ಲ ಮೆಸೇಜ್ ಮಾಡ್ತಿದ್ದ, ಹಿಂಗ ಹಿಂಗ್ ಮಾಡ್ಯಾಳ ಹಿಂಗ ಮಾತಾಡ್ತಾಳ ಅಂತಂದೆಲ್ಲ ಮೆಸೇಜ್ ಮಾಡ್ತಿದ್ದ. ಅದನ್ನ ಏನ್ ಕರಿ ಮತ್ತೆ ಯಾರೇ ಇಲ್ಲ ಮಲ್ಲಮ್ಮ, ಅವ್ರ ಕೊಣ್ಣೂರ್ರಿ, ಊರ್ ಕೊಣ್ಣೂರ್. ಅವರು ಪಡ್ಲ್ಯಾರ ಅಂತಾರೆ. ಗಂಡ ಹೆಂಡತಿ ಮನಸ್ತಾಪ ಐತ್ರಿ, ಗಂಡ ಹೆಂಡತಿ ಮನಸ್ತಾಪ ಇದ್ದಿದ್ದು ಅದನ್ನ ಕೂಡ ಹೇಳ್ಯಾಳಂತ. ನಿಮ್ಮ ಅಕ್ಕ ತಂಗಿಯರ್ ಏನ್ರ ಕಂಪ್ಲೇಂಟ್ ಮಾಡಿ ಪೇಪರ್ ನ್ಯೂಸ್ ಸ್ಟೇಟ್ಮೆಂಟ್ ಕೊಟ್ರ ಅವ್ರನ್ನ ಕೂಡ ಬಿಡೋದಿಲ್ಲ ನಾನು. ನಮಗೂ ನಮ್ಮ ತಮ್ಮ ಮುಂದೆ ಹೇಳ್ಯಾಳಂತ 2 ವರ್ಷ. ಇಲ್ಲ ಸರ್, ಮದುವೆಗಿಂತ ಮುಂಚಿತವಾಗಿ ಲವ್ ಮಾಡಿ 2 ವರ್ಷ ನಮ್ಮ ತಾಯಿ ಸತ್ತಿಂದ 2 ವರ್ಷಗಟ್ಲೆ ನಮ್ಮನೆ ಜೀವನ ಮಾಡ್ಯಾಳ. ತಾಳಿ ಕಟ್ಟಿಸ್ಕೊಳ್ಳಾರ ನಂಗೆ ಜೀವನ ಮಾಡ್ಯಾಳ. ತಾಳಿ ಕಟ್ಟಿ ಆದ್ಮೇಲೆ ಮದುವೆ ಆಗಿಂದ ಮನಸ್ತಾಪ ಅವ್ರಿಬ್ರಿಗೆ ಬಂತು. ಇಲ್ಲ ಸರ್, ಇವರು ಅಂದ್ರ ಸರ್ ಶಾಣಪ್ಪ ಏನ್ ಹೇಳ್ತಿದ್ನಂದ್ರ ಅಕ್ಕ ಆಕಿ ಮೆಸೇಜ್ ಮಾಡ್ತಾಳ ಡಿಲೀಟ್ ಮಾಡ್ತಾಳ ಬೇರೆದಾಗೆ. ಯಪ್ಪ ಆಕಿ ಗೌರ್ಮೆಂಟ್ ಎಂಪ್ಲಾಯಿ ಮಾಡ್ಲಿ ಮೆಸೇಜ್ ಮಾಡ್ಲಿ ಏನ್ ಮಾಡ್ಲಿ, ನೀವು ಗಂಡ ಅಂತ ಬೇಸಿರಿ, ಯಾವ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂತಿದ್ದೆ. ಇಲ್ಲಕ್ಕ ಆಕಿ ಹಂಗ ಫ್ರಾಮ್ ತೆಗೆದಾಳಂದ್ರ, ಫ್ರಾಮ್ ತೆಗೆದಾಳ ಅಂತಂದ್ರ ಆಕಿ ಡಿಲೀಟ್ ಮಾಡೋದಿಲ್ಲ ಫೋನ್. ಯಾರಿಗೆ ಫೋನ್ ಮಾಡ್ತಾಳ ಮೆಸೇಜ್ ಮಾಡ್ತಾಳ ಡಿಲೀಟ್ ಮಾಡ್ತಾಳಕ್ಕ ಆಕಿ, ಯಾರ್ದ ಕೂಡ ಕಾಂಟ್ಯಾಕ್ಟ್ ನಗದಾಳಕ್ಕಾಯ್ತು. ಅದು ಮಾತ್ರ ಸತ್ಯ ಹೇಳ್ತಿದ್ದ. ಅಲ್ಲಿದ್ದ ಕೋರ್ಟ್ಗೆ ಹೋದ್ರ ಅವರಿಬ್ರು, ಕೋರ್ಟ್ಗೆ ಹೋದಾಗ ನಾವು ಕೋರ್ಟ್ಗೆ ಹೋಗ್ಬೇಡ ಅಂತಂದು ಹೇಳಿದ್ವಿ. ಇಲ್ಲ ಕೋರ್ಟ್ಗೆ ಹೋಗಿ, ಕೋರ್ಟ್ಗೆ ಹೋಗಿ ಒಂದು 4-5 ತಿಂಗಳಿಂದ ಕೋರ್ಟ್ನಲ್ಲಿ ಕೇಸ್ ನಡೀತೈತ್ರಿ. ಅದು ಜನವರಿ ತಿಂಗಳದಾಗ ಕೇಸ್ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಫೆಬ್ರವರಿ ತಿಂಗಳು ಅನ್ನೋದ್ರಾಗ ನಿನ್ ಮುಗಿಸ್ತೀವಿ ನಾವು ಅಂತ ಹೇಳಿದ್ರ. ಏಂತಿ ಅವ್ರ ಅಪ್ಪ ಅವ್ರ ಅಪ್ಪನ ಜೊತೆಗೆ ಇನ್ನ ಈತಿಗೆ ಯಾರು ಗೊತ್ತಿಲ್ಲ ಸರ್, ಅವರು ಬೇರೆದಾರ ಅದು ನನಗೆ ಗೊತ್ತಿಲ್ಲಕ್ಕ. ಅವ್ರ ಅಪ್ಪ ಅವ್ರ ಮಾವ ಇದ್ರು ರಾಮಣ್ಣ ಅಂತಂದು. ಕೊಲೆ ಮಾಡಿಸ್ತೀವಿ ನಿನ್ನ ಫೆಬ್ರವರಿ ತಿಂಗಳು ಅನ್ನೋದ್ರಾಗ ಕೊಲೆ ಮಾಡಿಸ್ತೀವಿ. ನಾ ಈತನ ಮೇಲೆ ಕೇಸ್ ಹಾಕಿಳ, ವರದಕ್ಷಿಣೆ ಕಿರುಕುಳ. ಆಕೆ ಏನು ತಂದಿಲ್ಲ, ಆಕೆ ನಮ್ಮ ಮನೆ ಹೆಂಗಿದ್ದು ಹಳೆ ಸ್ವಾಮನ್ಗಳು ಅದೇ ಸ್ವಾಮನ್ದಾಗ ಅದಾರ. ಅವ್ರ ಫ್ರೆಂಡ್ಸ್ ಎಲ್ಲದರ ಕೇಳಿರ್ಬೇಕಾರ ಅವ್ರು ಏನಪ್ಪ ಸುಮ್ಮನೆ ಆಕೆ ಹೆಂಗೆ ಬರಬೇಕು ಬಂದಾಳ ಅದಾಳ, ಅದನ್ನ ಬಿಟ್ಟು ಯಾವುದೂ ಇಲ್ಲ.
ಆದ್ರೆ ನಾನು ಕೊಟ್ಟಿನಿ ಅದನ್ನ ಮಾಡಿನಿ ಇದನ್ನ ಮಾಡಿನಿ ಅಂತ ಇದನ್ ಮೇಲೆ ಕೇಸ್ ಹಾಕಿ ಈತ ಒಂದಿನ ಲಾಸ್ಟ್ ಇಲ್ಲವ ನಾವು ಕಾಂಪ್ರಮೈಸ್ ಆಗಿರೋಣ ಅಂತ ಕೇಳಿದ್ರು ಕೂಡ ನಾವು ಕಾಂಪ್ರಮೈಸ್ ಆಗಿರಲ್ಲ, ನಿನ್ನ ಕೊಲೆ ಮಾಡಿಸ್ತಾರೆ, ನನ್ನ ಬೈಕ್ ಕೊಡ್ಸಿನಿ ಬೈಕ್ ಕೊಡು, ನಾನು ಮೊಬೈಲ್ ಕೊಡ್ಸಿನಿ ಮೊಬೈಲ್ ಕೊಡು ಅಂತಂದು ಕೇಳಿ ಜಗಳ ಮಾಡಿದ್ರಂತ ಕೋರ್ಟ್ ಹಾಲ್ನಾಗ ಹೊರಗಡೆ ಕಾಂಪೌಂಡ್ನಾಗ ಬಂದು ಇಲ್ಲ ನಂದಿದು ನಾನು ದುಡ್ಡು ಹಾಕಿನಿ ನೀನು ದುಡ್ಡು ಹಾಕಿ ನಿನಗೂ ನಾನು ಅಂತವು ಸಿಮ್ ಕೊಡ್ಸಿನಿ ಮೊಬೈಲ್ ಕೊಡ್ಸಿನಿ ಗಂಡ ಹೆಂಡತಿ ನಡುವೆ ಎಲ್ಲ ಇದ್ದೇ ಇರ್ತವು, ಈ ಥರ ಮಾಡಕ್ಕೆ ಹೋಗ್ಬೇಡ ನೀನು ಈತ ಎಲ್ಲ ಕೇಳಿನಂತ ಕೇಳಿದ್ರು ಕೂಡ ಆಯಮ್ಮ ಏನು ನಿನ್ನಂತೂ ಫೆಬ್ರವರಿ ತಿಂಗಳು ಅನ್ನೋದಾಗ ಮುಗಿಸೋದಿಲ್ಲ ನಾನಂತ ಖಡಾಖಂಡಿತವಾಗಿ ನನ್ನ ಮುಂದೆ ನಮ್ಮ ತಂಗಿ ಮುಂದೆ ನಮ್ಮ ಎಲ್ಲರ ಮುಂದೆ ಹೇಳ್ಕೊಂಡು ನಾನು ನಾಯಿ ಸತ್ರ ಆಕಿನ ಹೆಸರ ಬರ್ಸ ನೀನು ಯಾರ ಹೆಸರು ಬರ್ಸ್ಬೇಡ, ನಾನು ಯಾರು ಕೊಲೆ ಮಾಡೋದಿಲ್ಲ ಆಕಿನ ಬಿಟ್ಟು ಯಾರ್ಯಾರು ನನ್ನ ಕೊಲೆ ಮಾಡೋದಿಲ್ಲ, ಇದು ತನಿಖೆ ಆಗಲಿ ಸರ್ ಎಲ್ಲಿಗಾರ ಹೋಗ್ಲಿ.